ಸತ್ಯ ತಮಿಳು ಶ್ರೇಯಾ ತಮ್ಮ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಈ ಉದ್ಯೋಗಕ್ಕೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತಂದರೆ, ಹೌಸ್ ವೈಫ್ ಆದವರು, ಸ್ಟೂಡೆಂಟ್ ಆದವರು, ರಿಟೈರ್ಡ್ ಪರ್ಸನ್ ಆದವರು ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇಲ್ಲಿ ಯಾವುದೇ ರೀತಿ ಸೇಲ್ಸ್ ಇರೋದಿಲ್ಲ, ಯಾವುದೇ ರೀತಿ ಟಾರ್ಗೆಟ್ಸ್ ಇರೋದಿಲ್ಲ. ಇಲ್ಲಿ ವೆಬ್ಸೈಟಲ್ಲಿ ಸುಮಾರು ಬಿಸ್ನೆಸ್ ಮೆನ್ ತಮ್ಮ ದುಡ್ಡನ್ನು ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಅವ್ರಿಗೆ ಅವ್ರ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡೋದು ಹೇಗೆ ಅಂತ ನೀವು ಅವ್ರಿಗೆ ಹೆಲ್ಪ್ ಮಾಡಬೇಕಾಗುತ್ತೆ. ಯಾವ ರೀತಿ ನೀವು ಅಲ್ಲಿ ಹೆಲ್ಪ್ ಮಾಡ್ಬೋದು ಅಂತ ನಿಮಗೆ ಕಂಪನಿ ಟ್ರೈನಿಂಗ್ ಅಲ್ಲಿ ತಿಳಿಸ್ಕೊಡುತ್ತೆ ಒಂದು. ಆ್ಯಂಡ್ ಇಲ್ಲಿ ವೀಕ್ಲಿ ಪೇಮೆಂಟ್ ಇರುತ್ತೆ. ಹೇಗಿರುತ್ತೆ ಅಂದರೆ ವಾರಕ್ಕೊಮ್ಮೆ ಪೇಮೆಂಟ್ ಇರುತ್ತೆ. ಆ್ಯಂಡ್ ಸ್ಯಾಲ್ರಿ ಕೂಡ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನೀವೇನು ಮಾಡ್ಬೋದು ಅಂತಂದರೆ ಅಪ್ಲೈನ ಮಾಡ್ಬೋದು. ಸುಮಾರು ಜನ ಹೇಳ್ತಾ ಇದ್ರೆ ನನಗೆ ಜಾಬ್ ಆಗ್ತಾ ಇಲ್ಲ ಅಂತ ಹೇಳಿ. ಸೊ ಇಲ್ಲಿ ನೀವು ಅಪ್ಲೈ ಮಾಡಿ, ಅದಕ್ಕಿಂತ ಮುಂಚೆ ನಿನ್ನೆ ಒಂದು ವೀಡಿಯೋ ಮಾಡಿದ್ದೀನಿ ಸ್ನೇಹಿತರೆ, ರಿಸ್ಯೂಮ್ ರಿಲೇಟೆಡ್ ಯಾವ ರೀತಿ ರಿಸ್ಯೂಮ್ಸ್ಗಳನ್ನ ನೀವು ಒಂದು ರೆಡಿ ಮಾಡ್ಬೋದು ಮೊಬೈಲ್ ಫೋನಿಂದನೇ ಅಂತ ಹೇಳಿ. ಅದು ಮುಖ್ಯವಾಗಿ ಅಲ್ಲಿ ಹೇಗಿರುತ್ತೆ ಆ ವೆಬ್ಸೈಟಲ್ಲಿ ಅಂದರೆ, ನೀವು ಫ್ರೆಷರ್ ಇದ್ದೀರಿ ಅಥವಾ ಎಕ್ಸ್ಪೀರಿಯೆನ್ಸ್ ಇದ್ದವರು ಇದ್ದರೂ ಕೂಡ ನಿಮಗೆ ರೆಕಮೆಂಡ್ ಕೂಡ ಮಾಡ್ತಾರೆ ಆ ಒಂದು ವೆಬ್ಸೈಟ್ ಎಕ್ಸ್ಪರ್ಟ್ಸ್. ಸೊ ನೀವಿಲ್ಲಿ ಫ್ರೀ ಆಫ್ ಕಾಸ್ಟು, ಯಾರಿಗೂ ದುಡ್ಡು ಕೊಡದೇ ನೀವು ಫ್ರೀಯಾಗಿ ರಿಸ್ಯೂಮ್ಸ್ಗಳನ್ನ ತಯಾರು ಮಾಡ್ಬೋದು. ಓಕೆ, ಒಂದು ಬಿಟ್ಟು ಮೂರ್ನಾಲ್ಕು ನೀವು ರೆಡಿ ಮಾಡಿದ್ರು ಕೂಡ, ಒನ್ ಎಟ್ ಎ ಟೈಮ್ ನೀವೇನಾದರೂ ಒಂದೇ ಕಂಪ್ನಿಯಲ್ಲಿ ಮೂರ್ನಾಲ್ಕು ಪ್ರೊಫೈಲ್ಗೆ ಅಪ್ಲೈ ಮಾಡ್ಬೇಕಂತ ಅಂದ್ಕೊಂಡಿದ್ರೆ, ಸೊ ಅವಾಗ ಅವೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ರಿಸ್ಯೂಮ್ಗಳನ್ನ ಯೂಸ್ ಮಾಡಿ. ಮತ್ತು ಹೇಗೆ ಮಾಡಬೇಕು, ಮತ್ತು ಆ ಫಾರ್ಮೆಟ್ಗಳನ್ನ ಹೇಗೆ ನಾವು ಮೊಬೈಲಲ್ಲಿ ಸ್ಟೋರ್ ಮಾಡಬೇಕು, ಎಷ್ಟು ಜಿ ಬಿ ಇರಬೇಕು, ಎಷ್ಟು ಕೆ ಬಿ ಇರಬೇಕು, ಪ್ರತಿಯೊಂದು ಇನ್ಫಾರ್ಮೇಷನ್ನ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ ರಿಸ್ಯೂಮ್ ರಿಲೇಟೆಡು. ಸೊ ಒಂದ್ಸರಿ ವೀಡಿಯೋ ನೋಡಿದ್ರಿಂದ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಅದೇ ರೀತಿ ನೀವೇನಾದರೂ ರಿಸ್ಯೂಮ್ ರೆಡಿ ಮಾಡಿ ಇಟ್ಕೊಂಡ್ರೆ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಕಂಪನಿಯಿಂದ ರಿವರ್ಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾರ್ಯಾರು ಬರ್ತಾ ಇಲ್ಲ, ರಿಸ್ಯೂಮ್ ಗೊತ್ತಾಗ್ತಾ ಇಲ್ಲ ನಮ್ಗೆ ಹೇಗೆ ಮಾಡ್ಬೇಕಂತ ಅಂತ ಹೇಳಿದರೆ, ಸೊ ಖಂಡಿತವಾಗ್ಲೂ ಈ ವಿಡಿಯೋನ ತಪ್ಪದೇ ನೋಡಿ. ನಿನ್ನೆ ತಾನೇ ಮಾಡಿದ್ದೀನಿ. ಸೊ ಇದನ್ನು ನಾನು ಕಮ್ಯುನಿಟಿ ಬಾಕ್ಸಲ್ಲಿ ಶೇರ್ ಮಾಡಿದ್ದೀನಿ ನಿನ್ನೆ ಸಂಜೆ. ಸೊ ಹೋಗ್ಬಿಟ್ಟು ಕಮ್ಯುನಿಟಿ ನನ್ನ ಏನು ಬಾಕ್ಸ್ ಇದೆ ಸೊ ಅಲ್ಲಿ ಹೋಗ್ಬಿಟ್ಟು ಒಂದ್ಸರಿ ಚೆಕ್ ಮಾಡಿ ಒಂದು. ಆ್ಯಂಡ್ ಇದಲ್ಲದೆ ಇವತ್ತಿನ ಒಂದು ಏನು ವೀಡಿಯೋ ಇದೆ ಅಲ್ವಾ, ಸೊ ಇದರಲ್ಲಿ ನಿಮಗೆ ಮುಖ್ಯವಾಗಿ ನಾನು ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಎಲ್ಲವನ್ನು ವಿವರಿಸಿದ್ದೀನಿ. ಯಾವ ರೀತಿ ಕೆಲಸ ಇರುತ್ತೆ, ಯಾವ ರೀತಿ ನೀವು ಇಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಓಕೆ, ಸೊ ಎಲ್ಲವನ್ನು ನಾನು ಎವ್ರಿಥಿಂಗ್ ಎಲ್ಲವನ್ನು ಇದರಲ್ಲಿ ವೀಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೂ ಏನಾದರೂ ನೀವು ಕೇಳೋದಿದ್ದರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಆ್ಯಂಡ್ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀವಿ, ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಇದೇ ರೀತಿ ಡೈಲಿ ಉದ್ಯೋಗ ಮಾಹಿತಿಗಾಗಿ. ಆ್ಯಂಡ್ ಇದು ವಿಡಿಯೋ ಇಷ್ಟ ಆದರೆ ಅಂದರೆ ಉದ್ಯೋಗ ಮಾಹಿತಿ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ವಿಡಿಯೋ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಸಿದ್ರೆ ಇಲ್ಲಿ ನೀವು ನೋಡ್ಬೋದು ಇಂಡಿಯಾ ಮಾರ್ಟದ ವೆಬ್ಸೈಟಲ್ಲಿ ಮತ್ತೆ ಇವಾಗ ಹೈರಿಂಗ್ ನಡೀತಾ ಇದೆ. ಇಲ್ಲಿ ನಿಮಗೆ ಜಾಬ್ ಹೇಗೆ ಕೊಡ್ತಾ ಇದ್ದಾರೆ ಅಂತಂದರೆ, ಒಂದು ಪಾರ್ಟ್ ಟೈಮ್ ಮಾಡ್ಬೋದು ಅಥವಾ ಫುಲ್ ಟೈಮ್ ಮಾಡ್ಬೋದು. ಪಾರ್ಟ್ ಟೈಮ್ ಅಂದರೆ ಒಂದು 2-3 ತಾಸು ಬೇಕಂದರೂ ಕೂಡ ನೀವು ಮಾಡ್ಬೋದು ಇಲ್ಲಿ, ಇಲ್ಲಾಂದರೆ ನೀವು ಫುಲ್ ಟೈಮ್ ಕೂಡ ಮಾಡ್ತೀನಿ ಅಂದರೂ ಕೂಡ ಮಾಡ್ಬೋದು. ಬಟ್ ಅದರ ಪ್ರಕಾರನೇ ನಿಮಗೆ ಸ್ಯಾಲ್ರಿನವರು ಪೇಮೆಂಟ್ ಮಾಡ್ತಾರೆ. ಓಕೆ, ಆ್ಯಂಡ್ ಇಲ್ಲಿ ಕಂಪ್ನಿ ಹೆಸರು ಇಂಡಿಯಾ ಮಾರ್ಟ್ ಆಯಿತು, ಮತ್ತು ಪೋಸ್ಟ್ ನೇಮ್ ಹೆಸರು ಬಂದುಬಿಟ್ಟು ಟೆಲಿ ಅಸೋಸಿಯೇಟ್ ಅಂತ ಹೇಳ್ಬಿಟ್ಟು ಫ್ರೀ ಲಿಸ್ಟೆಡ್ ಸೆಲ್ಲರ್ ಕಂಟೆಂಟ್ ಎನ್ರಿಚ್ಮೆಂಟ್ ಅಂತ ಹೇಳಿ. ಓಕೆ, ಇದು ಪ್ರೊಫೈಲ್ ನೇಮು. ಆ್ಯಂಡ್ ಇಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ, ಆಲ್ ಓವರ್ ಇಂಡಿಯಾದಲ್ಲಿ ಯಾವುದೇ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಕೂಡ ಈ ಒಂದು ಕೆಲಸವನ್ನು ನೀವು ಮಾಡ್ಬೋದು. ತಿಂಗಳಿಗೆ ಸ್ಯಾಲ್ರಿ ಬಗ್ಗೆ ನಾನು ಮಾತಾಡಿದರೆ 10,000-15,000 ಮಧ್ಯದಲ್ಲಿ ಅವ್ರು ನಿಮಗೆ ಪೇಮೆಂಟ್ ಮಾಡ್ತೀವಿ. ಬಟ್ ಆದರೆ ಈ ಪೇಮೆಂಟ್ ನಿಮಗೆ ಹೇಗಿರುತ್ತೆ ಅಂತಂದರೆ, ವೀಕ್ಲಿ ಪೇಮೆಂಟ್ ಇರುತ್ತೆ. ಅಂದರೆ ವಾರಕ್ಕೊಮ್ಮೆ ಪೇಮೆಂಟ್ನ ಅವ್ರು ಮಾಡ್ತಾರೆ. ಇನ್ನು ಈ ಜಾಬ್ಗೆ ಯಾರ್ಯಾರು ಅಪ್ಲೈ ಮಾಡ್ತೀರಿ, ಇಲ್ಲಿ ಮೇನ್ ಏನಂತಂದರೆ ನಿಮಗೊಂದು ವರ್ಕ್ ಫ್ರಮ್ ಹೋಮ್ ಸಿಗುತ್ತೆ ಇಲ್ಲಿ. ನೀವಿಲ್ಲಿ ನಿಮ್ಮ ಅನುಕೂಲವಾದಂಥ ಫ್ರೀ ಟೈಮಲ್ಲೇ ಈ ಒಂದು ವರ್ಕನ್ನು ನೀವು ಮಾಡ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ಶೆಡ್ಯೂಲ್ಸ್ ಕೂಡ ನೀವೇ ಫಿಕ್ಸ್ ಮಾಡಿಸ್ಕೋಬೋದು. ನಾವು ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ಮಾಡ್ತೀವಿ, 3-4 ಅವರ್ಸ್ ಅಂತಂದರೂ ಕೂಡ ಅವ್ರು ನಿಮಗೆ ಅನುಕೂಲ ಮಾಡಿಕೊಡ್ತಾರೆ. ಮತ್ತು ವೀಕ್ಲಿ ಪೇ ಔಟ್ ಇರುತ್ತೆ. ಓಕೆ, ಸೊ ಹಮೇಶಾ ನೀವು ಯಾವಾಗಲೂ ಕೂಡ ನನಗೆ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತೀರಿ, ನಮಗೆ ವೀಕ್ಲಿ ಪೇಮೆಂಟ್ ಇರೋದು ಅಥವಾ ಡೈಲಿ ಪೇಮೆಂಟ್ ಇರೋದನ್ನು ಸ್ವಲ್ಪ ಹೇಳಿ ಅಂತ ಹೇಳ್ತಾ ಇರ್ತೀರಿ. ಇಲ್ಲಿ ಇವಾಗ ವೀಕ್ಲಿ ಪೇ ಔಟ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ನೀವು ಏನು ದುಡ್ಡನ್ನು ಅರ್ನ್ ಮಾಡಿರ್ತೀರೋ ಅದು ವಾರಕ್ಕೊಮ್ಮೆ ನಿಮಗೆ ಸಿಗುತ್ತೆ. ಅಡಿಷ್ನಲ್ ಇನ್ಸೆಂಟಿವ್ಸ್ ಕೂಡ ಇರುತ್ತೆ ಸ್ನೇಹಿತರೆ. ಇಲ್ಲಿ ನಿಮಗಿಲ್ಲಿ ಹೇಗಿರುತ್ತೆ ಅಂತಂದರೆ, ನೀವೇನು ಅರ್ನಿಂಗ್ ಮಾಡ್ತೀರಿ ಸ್ಯಾಲ್ರಿ ಜೊತೆಗೆ ಪ್ಲಸ್ ನಿಮ್ಮದು ಇನ್ಸೆಂಟಿವ್ ಕೂಡ ಅವ್ರು ಪೇಮೆಂಟ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ನಿಮಗೆ ಒಂದು ಬೆನಿಫಿಟ್ ಅಂತೂ ಕೂಡ ಹೇಳ್ಬೋದು ಈ ಪ್ರೊಫೈಲಲ್ಲಿ. ಆ್ಯಂಡ್ ಇಲ್ಲಿ ಮುಖ್ಯವಾಗಿ ನಿಮ್ಮದು ಡಾಟಾ ಎಂಟ್ರಿ ಕೂಡ ವರ್ಕ್ ಇರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ವಾಯ್ಸ್ ಬೇಸ್ಡ್ ಕಾಲಿಂಗ್ ಪ್ರೊಸೆಸ್ ಕೂಡ ಇರುತ್ತೆ. ಅಂದರೆ ಎರಡೂ ಕೂಡ ಸ್ವಲ್ಪ ವರ್ಕ್ ಇರುತ್ತೆ. ಫುಲ್ ನಿಮಗೆ ಡಾಟಾ ಎಂಟ್ರಿನೂ ಕೊಡ್ತಾ ಇಲ್ಲ ಅವರು. ಆ್ಯಂಡ್ ಯಾವುದೇ ರೀತಿ ವಾಯ್ಸ್ ಬೇಸ್ಡ್ ಕಾಲಿಂಗ್ ಪ್ರೊಸೆಸ್ಸು ಕಂಪ್ಲೀಟ್ ಅದನ್ನೇ ಮಾಡಿ ಅಂತಲೂ ಹೇಳ್ತಾ ಇಲ್ಲ. ಎರಡು ಮಿಕ್ಸ್ ಇರುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಡಾಟಾ ಎಂಟ್ರಿ ಕೂಡ ಮಾಡಬೇಕಾಗುತ್ತೆ, ಕೆಲವೊಂದು ಡೇಟಾಸ್ಗಳನ್ನ ನೀವು ಸ್ಟೋರ್ ಮಾಡ್ಬೋದು, ಆಮೇಲೆ ಶೀಟ್ಸ್ಗಳನ್ನೆಲ್ಲ ರೆಡಿ ಮಾಡೋದು ಇರುತ್ತೆ, ಅಥವಾ ನಿಮಗೆ ವಾಯ್ಸ್ ಬೇಸ್ಡ್ ಕಾಲಿಂಗ್ ಪ್ರೊಸೆಸ್ ಕೂಡ ಇರ್ಬೋದು. ಸೊ ಎರಡೂ ಕೂಡ ಮಿಕ್ಸ್ ಇರುತ್ತೆ ಅಲ್ಲಿ, ಎರಡು ಜೊತೆ ಜೊತೆಯಲ್ಲಿನ ಮಾಡಬೇಕಾಗುತ್ತೆ. ಓಕೆ, ಆ್ಯಂಡ್ ಇಲ್ಲಿ
ಯಾವುದೇ ರೀತಿ ನೀವು ಸೇಲ್ಸ್ ಪ್ರೋಗ್ರಾಮಲ್ಲಿ ಕೆಲಸವನ್ನು ಮಾಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಓಕೆ, ಇಲ್ಲಿ ಏನಂತಂದರೆ ನೀವು ಮುಖ್ಯವಾಗಿ ನೀವು ಏನು ಮಾಡಬೇಕಂತಂದರೆ ಇಲ್ಲಿ ಏನು ಸೆಲ್ಲರ್ಸ್ ಇರ್ತಾರಲ್ವಾ, ಅವ್ರ ಸೆಲ್ಲರ್ಸ್ಗೆ ಅವ್ರ ಬಿಸ್ನೆಸ್ನ ಇಂಪ್ರೂವ್ ಮಾಡೋದಕ್ಕೆ ನೀವು ಅವ್ರಿಗೆ ಗೈಡ್ ಮಾಡಬೇಕಾಗುತ್ತೆ. ಇಂಡಿಯಾ ಮಾರ್ಟಲ್ಲಿ ಸುಮಾರು ಥರದ ಒಂದು ಬಿಸ್ನೆಸ್ ಮನ್ಸ್ ಇರ್ತಾರೆ. ಸೊ ಅವರು ಸೆಲ್ ಔಟ್ ಮಾಡ್ತಾ ಇರ್ತಾರೆ, ಅದು ಸರ್ವಿಸ್ ಆಗಿರ್ಬೋದು, ಪ್ರಾಡಕ್ಟ್ ಆಗಿರ್ಬೋದು. ಓಕೆ, ಸೊ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ದು ಒಂದು ಸರ್ವಿಸ್ ಅಥವಾ ಪ್ರಾಡಕ್ಟ್ ರಿಲೇಟೆಡ್ ವರ್ಕ್ ಮಾಡ್ತಾ ಇರ್ತಾರೆ. ಅವರು ಇಂಡಿಯಾ ಮಾರ್ಟಲ್ಲಿ ಬಂದುಬಿಟ್ಟು ಇಲ್ಲಿ ಅವ್ರ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಹೀಗಾಗಿ ನೀವೇನು ಮಾಡಬೇಕು ಅಂತಂದರೆ ಅವರಿಗೆ ಅವ್ರ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡೋದಕ್ಕೆ ಕೆಲವೊಂದು ಟಿಪ್ಸ್ಗಳನ್ನ ಹೇಳಬೇಕು ಅಥವಾ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಪ್ರಾಪರ್ ಇಂಡಿಯಾ ಮಾರ್ಟ್ ಕಡೆಯಿಂದ ಟ್ರೈನಿಂಗ್ ಸಿಗುತ್ತೆ, ಅದಾದ ನಂತರ ನೀವು ಕೆಲಸವನ್ನು ಮಾಡ್ಬೋದು. ಇನ್ನು ಇದಲ್ದೇ ಮುಖ್ಯವಾಗಿ ಇಲ್ಲಿ ಯಾವುದೇ ರೀತಿ ಏಜ್ ಲಿಮಿಟೇಷನ್ ಹೇಳಿಲ್ಲ ಫ್ರೆಂಡ್ಸ್, ಇದ್ದರೆ ನಾನು ಹೇಳಿರ್ತೀನಿ. ಆ್ಯಂಡ್ ಇಲ್ಲಿ ಯಾವುದೇ ರೀತಿ ಏಜ್ ಲಿಮಿಟೇಷನ್ ಇಲ್ಲ, ಕೇವಲ ನಿಮಗೆ 18 ವಯಸ್ಸು ಆಗಿರಬೇಕು, ಕಂಪ್ಲೀಟ್ ಆಗಿರಬೇಕು, ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಇನ್ನು ಇದಲ್ದು ಕೂಡ ರಿಟೈರ್ಡ್ ಪರ್ಸನ್ ಏನಾದರೂ ಇದ್ದರೆ, ಮನೇಲಿ ಕೂತ್ಕೊಂಡಿದ್ದೀವಿ ನಾವು ಕೂಡ ಏನಾದರೂ ವರ್ಕ್ ಮಾಡ್ತೀವಿ ಅನ್ನೋರು ಇದ್ದರೆ, ಸೊ ಖಂಡಿತವಾಗ್ಲೂ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಇದಲ್ದೇ ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿರೋದು, ಗ್ರ್ಯಾಜುಯೇಷನ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಆದವರು ಇಲ್ಲಿ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಇನ್ನು ಇಲ್ಲಿ ಇಂಟರ್ವ್ಯೂ ಹೇಗೆ ನಡೆಯುತ್ತೆ ಮತ್ತು ಟ್ರೈನಿಂಗ್ ಹೇಗಿರುತ್ತೆ ಅಂತ ಪ್ರೊಸೆಸ್ ಕೂಡ ಇದೇ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ, ಫಸ್ಟ್ ರೌಂಡು ಯಾವಾಗ ನೀವು ಅಪ್ಲೈ ಮಾಡ್ತೀರಿ, ನಂತರ ನಿಮಗೆ ಈ ಕಡೆಯಿಂದ ಇಂಡಿಯಾ ಮಾರ್ಟಿಂದ ಏನು ನಿಮಗೆ ಫೋನ್ ಬರುತ್ತೋ, ಸೊ ಅಲ್ಲಿ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ನಿಮಗೆ ಪ್ಯಾರಾಗ್ರಾಫ್ಗಳನ್ನ ಕೊಡ್ತಾರೆ, ಪ್ಯಾರಾಗ್ರಾಫ್ಗಳನ್ನ ನೀವು ಓದಬೇಕು. ಓಕೆ, ಇಲ್ಲಿ ಹೇಗಿರುತ್ತೆ ಅಂತಂದರೆ, ರೀಡ್ ದಿ ಪ್ಯಾರಾಗ್ರಾಫ್ ಆ್ಯಂಡ್ ವರ್ಡ್ಸ್ ಆ್ಯಸ್ ಮೆನ್ಷನ್ಡ್ ಆನ್ ದಿ ಫಾರ್ಮ್ ಅಂತ ಹೇಳಿ. ಫಾರ್ಮಲ್ಲಿ ಏನು ಮೆನ್ಷನ್ ಮಾಡಿರ್ತಾರೆ ಅವರು, ಅದನ್ನು ಪ್ಯಾರಾಗ್ರಾಫ್ನ ನೀವು ಓದಬೇಕಾಗುತ್ತೆ. ಓಕೆ, ಆ್ಯಂಡ್ ವಿದಿನ್ ಅ 7 ಡೇಸ್ ಇಫ್ ಯು ಆರ್ ಸೆಲೆಕ್ಟೆಡ್, ಒಂದು ವಾರದಲ್ಲಿ ನೀವೇನಾದರೂ ಸೆಲೆಕ್ಟ್ ಆದರೆ ಅಂತ ಅಂದ್ಕೊಳ್ಳಿ, ಕಂಪ್ನಿನೇ ನಿಮಗೆ ರಿವರ್ಟ್ ಮಾಡುತ್ತೆ 7 ದಿನಗಳ ಒಳಗಡೆ. ಓಕೆ, ಈ ಒಂದು ಫಸ್ಟ್ ಏನು ಸ್ಟೆಪ್ ಆದ ತಕ್ಷಣವೇ 7 ದಿನ ವೇಟ್ ಮಾಡಿ, 7 ದಿನ ಆದಮೇಲೆ ಅವ್ರು ನಿಮಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ, ನೀವು ಸೆಲೆಕ್ಟ್ ಆಗಿದ್ದೀರಿ ಫಸ್ಟ್ ರೌಂಡಲ್ಲಿ ಅಂತಂದರೆ, ಸೆಕೆಂಡ್ ರೌಂಡಿಗೆ ನಿಮಗೆ ಮತ್ತೆ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅಂದರೆ ಒಂದು ವಾರದ ಒಳಗಡೆ ನಿಮಗೊಂದು ಮೇಲ್ ಬರುತ್ತೆ, ನೀವು ಗೂಗಲ್ ಮೀಟಲ್ಲಿ ಟ್ರೈನಿಂಗ್ನ ಅಟೆಂಡ್ ಮಾಡಬೇಕಂತ ಹೇಳಿ. ಸೊ ಈ ಟ್ರೈನಿಂಗಲ್ಲಿ ಏನು ನೀವು ಟ್ರೈನರ್ನ ಮೀಟ್ ಮಾಡ್ತೀರಿ, ಅದ್ರ ಜೊತೆಗೆ ಇಲ್ಲಿ ಸರ್ಟಿಫಿಕೇಷನ್ ರೌಂಡ್ ಕೂಡ ನಡೆಯುತ್ತೆ ನಿಮ್ಮದು. ಓಕೆ, ಇದಾದ ನಂತರ ದೆನ್ ಆಫ್ಟರ್ ದಿಸ್ ಈಸ್ ಯುವರ್ OGT ಅಂತ ಹೇಳ್ತೀವಿ, ಅಂದರೆ ಆನ್ ಜಾಬ್ ಟ್ರೈನಿಂಗ್ ಅಂತ ಹೇಳ್ತೀವಿ. OGT ಅಂದರೆ ಆನ್ ಜಾಬ್ ಟ್ರೈನಿಂಗ್ ಅಂತ ಹೇಳ್ತಾರೆ. ದ ಮೋರ್ ಯು ವರ್ಕ್ ದ ಮೋರ್ ಯು ವಿಲ್ ಅರ್ನ್ ಅಂತ ಹೇಳಿ. ಸೊ ಇದಾದ ನಂತರ ನೀವು ಟ್ರೈನಿಂಗ್ ಕಂಪ್ಲೀಟ್ ಆದಮೇಲೆ, ಸೊ ನೀವೇನು ಮಾಡ್ಬೋದು ಅಂದರೆ ಇಲ್ಲಿ ದುಡ್ಡನ್ನು ಅರ್ನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಹೇಗೆ ಕೆಲಸವನ್ನು ಸ್ಟಾರ್ಟ್ ಮಾಡೋದು, ಹೇಗೆ ವರ್ಕ್ ಮಾಡೋದು ಅಂತ ಎಲ್ಲ ನಿಮಗೆ ಟ್ರೈನಿಂಗೆಲ್ಲ ತಿಳಿಸ್ಕೊಡ್ತಾರೆ. ಇನ್ನಿಲ್ಲಿ ನೀವು ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದರೂ ಕೂಡ ಕೂತ್ಕೊಂಡು, ಯಾವುದೇ ಒಂದು ಹಳ್ಳಿಯಲ್ಲಿದ್ರೂ ಕೂಡ ಪರವಾಗಿಲ್ಲ, ಬಟ್ ಆದರೆ ಇಂಟರ್ನೆಟ್ ಸರಿಯಾಗಿದೆ ಅಂತಂದರೆ, ಸೊ ನೀವು ವರ್ಕ್ ಫ್ರಮ್ ಹೋಮ್ ಈ ಕೆಲಸವನ್ನು ಮಾಡ್ಬೋದು. ಓಕೆ, ಸೊ ಈ ಪ್ರೊಫೈಲ್ಗೆ ಯಾರ್ಯಾರು ಅಪ್ಲೈ ಮಾಡ್ಬೇಕಂತ ಅಂದ್ಕೊಂಡಿದ್ರೆ, ಅವ್ರಿಗೆಲ್ರಿಗೂ ಇಲ್ಲೊಂದು ಗೂಗಲ್ ಫಾರ್ಮ್ ಕೊಟ್ಟಿರ್ತೀನಿ ನಾನು. ಸೊ ಈ ಗೂಗಲ್ ಫಾರ್ಮ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಒಟ್ಟು 19 ಪೇಜ್ಗಳಿದೆ, ಸ್ವಲ್ಪ ನಿಧಾನವಾಗಿ ಫಸ್ಟಿಗೆಲ್ಲ ಓದ್ಕೊಳ್ಳಿ, ಅದಾದ ನಂತರ ನಿಮ್ಗೆ ಇಂಟ್ರೆಸ್ಟ್ ಇದೆ ಈ ಒಂದು ಪ್ರೊಫೈಲ್ ಅಂತಂದರೆ, ಸೊ ಇಲ್ಲಿ ನೀವು ಫಾರ್ಮ್ ಫಿಲಪ್ ಮಾಡ್ತಾ ಹೋಗಬೇಕು. ಸೊ ಕೆಳಗಡೆ ನೋಡಿ ನೆಕ್ಸ್ಟ್ ಅಂತ ಹೇಳಿಬಿಟ್ಟು ನಾವಿಲ್ಲಿ ಕ್ಲಿಕ್ ಮಾಡಿದ್ವಿ ಅಂತಂದರೆ, ಸೊ ಜಾಬ್ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಅದಾದ ನಂತರ ಹ್ಯಾವ್ ಯು ಅಂಡರ್ಸ್ಟೂಡ್ ದಿ ಜಾಬ್ ಪ್ರೊಫೈಲ್ ಅಂತ, ಸೊ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಬೇಕು. ಡು ಯು ವಾಂಟ್ ಟು ಕಂಟಿನ್ಯೂ ಅಪ್ಲೈಯಿಂಗ್ ಟು ದಿಸ್ ಜಾಬ್ ಅಂತ ಕೇಳಿದ್ರೆ ಎಸ್ ಅಂತ ಹೇಳಿದ ಮೇಲೆ ಅದೇನಾಗುತ್ತೆ, ನೆಕ್ಸ್ಟ್ ಪೇಜಿಗೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಸೊ ನೆಕ್ಸ್ಟ್ ನಿಮಗೆ ಈ ಒಂದು ಜಾಬ್ ಬಗ್ಗೆ ಹೇಗೆ ಗೊತ್ತಾಯಿತು, ಇಂಡಿಯಾ ಮಾರ್ಟ್ ಕರಿಯರ್ ಪೇಜಿಂದ ಗೊತ್ತಾಯ್ತಾ, ನೌಕರಿ .com ಇಂದನ, ಯೂಟ್ಯೂಬಿಂದನ, ಫೇಸ್ಬುಕ್ಕಿಂದ, ಅದು ನೋಡಿಬಿಟ್ಟು ಕ್ಲಿಕ್ ಮಾಡ್ತಾ ಹೋದ ಹಾಗೆಯೇ 19 ಪೇಜ್ಗಳನ್ನ ಫಿಲಪ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಬೇಕಾಗುತ್ತೆ. ಇಲ್ಲಿ ಯಾರಿಗೂ ದುಡ್ಡು ಕೊಡಬೇಕಾಗಿಲ್ಲ. ಓಕೆ, ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ, ಎಲ್ಲ ವಿಡಿಯೋಸ್ಗಳಲ್ಲಿ ಹೇಳುವಂಥ ಉದ್ಯೋಗ ಮಾಹಿತಿ. ಸೊ ಯಾರೇ ಅನವಶ್ಯಕವಾಗಿ ನಿಮಗೆ ಮಧ್ಯವರ್ತಿಗಳು ದುಡ್ಡು ಕೇಳಿದರೆ ದಯವಿಟ್ಟು ದುಡ್ಡು ಪೇಮೆಂಟ್ ಮಾಡಿಬಿಡಿ. ಸ್ವಲ್ಪ ವೇಟ್ ಮಾಡಿ, ನಿಮಗೆ ಖಂಡಿತವಾಗ್ಲೂ ಕಂಪನಿ ಕಡೆಯಿಂದ ರಿವರ್ಟ್ ಬರುತ್ತೆ. ಸುಮಾರು ನನ್ನ ಸಬ್ಸ್ಕ್ರೈಬರ್ಸು ಇಂಡಿಯಾ ಮಾರ್ಟಲ್ ಕೂಡ ಇವಾಗ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ, ಇದುವರೆಗೂ ಜಾಬೇ ಆಗಿಲ್ಲ ಅಂತ ಬೇಜಾರಾಗ್ತಾ ಇದ್ದರು, ಈ ಜಾಬ್ ಪ್ರೊಫೈಲ್ಗೆ ಅಪ್ಲೈ ಮಾಡಿ. ಯಾರ್ಯಾರು ಅಪ್ಲೈ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀರಿ ಅವ್ರಿಗೆಲ್ರಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಭಾಷೆಗಾಗಿ ನಾವಿಲ್ಲಿ ಮಾತಾಡಿದ್ರೆ ಕನ್ನಡ ಮ್ಯಾಂಡೇಟ್ರಿ ಇದೆ, ಕನ್ನಡ ಕೂಡ ನೀವು ಮಾತಾಡೋಕ್ಕೆ ಬರ್ತಿರ್ಬೇಕು, ಅಂದರೆ ಲೋಕಲ್ ಭಾಷೆ ಬರ್ತಿರ್ಬೇಕು. ಹಿಂದಿ ಇಂಗ್ಲೀಷ್ ಕೂಡ ಮ್ಯಾಂಡೇಟ್ರಿ ಇರುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಯಾವುದೇ ಒಂದು ಕಂಪ್ನಿಯಲ್ಲಿ ನೀವು ಕೆಲಸ ಮಾಡೋಕ್ಕೆ ಹೋದರೂ ಕೂಡ ಸ್ವಲ್ಪ ಅದರಲ್ಲಿ ಏನಾದರೂ ಆಗುತ್ತೆ ಅಂತಂದರೆ, ಕಸ್ಟಮರ್ ಆಯಿತು ಅಥವಾ ಬಿಸ್ನೆಸ್ ಮ್ಯಾನ್ ಆಯಿತು, ಅವರು ಏನು ಕೆಲಸ ಮಾಡ್ತಾ ಇರ್ತಾರೆ, ಅಲ್ಲಿ ಯಾರಾದರೂ ಒಬ್ಬರು ನಿಮ್ಗೆ ಏನಾದರೂ ಹೇಳಿದ್ರಪ್ಪ ನಮ್ಗೆ ಹಿಂದಿಯಲ್ಲಿ ಮಾತಾಡಿ, ನಮ್ಗೆ ಇಂಗ್ಲೀಷಲ್ಲಿ ಮಾತಾಡಿ ಅಂತ ಹೇಳಿದಾಗ, ಸೊ ನಿಮಗೆ ಮಾತಾಡೋಕೆ ಬರ್ತಿರ್ಬೇಕು ಅಂಥವ್ರನ್ನ ಪ್ರಿಫರ್ ಮಾಡುತ್ತೆ ಕಂಪನಿ ಆ್ಯಕ್ಚುಲಿ. ಸೊ ಹೀಗಾಗಿ ಹೇಳ್ತಾ ಇರೋದು, ಬ್ಲೇಮ್ ಎಲ್ರಿಗೂ ಮಾಡೋದಕ್ಕಿಂತ ಬೆಟರ್ ಟು ನಾವು ನಮ್ಮನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ಒಳ್ಳೆಯದು.
ಇವಾಗ ಹೇಗಿದೆ ಅಂತಂದರೆ ಕನ್ನಡಕ್ಕೆ ಅಂತಂದರೆ ಜಾಬ್ ಸಿಕ್ಕರೂ ಕೂಡ ಸಿತ್ರೆ ಕಂಪ್ಲೀಟ್ ಕನ್ನಡದಲ್ಲೇ ಎಲ್ಲ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಎಲ್ಲ ರೀತಿ ಜಾಬ್ ಸಿಗೋದಿಲ್ಲ, ಕಂಪ್ಲೀಟ್ ಕನ್ನಡ ಅಂದರೆ ಕನ್ನಡದಲ್ಲೇ ಜಾಬ್ ಬೇಕಂತ ಸಮಾಜ ಕಮೆಂಟ್ ಮಾಡ್ತಾ ಇದ್ರಿ. ಸೊ ಆ ರೀತಿ ಜಾಬ್ ಸಿಗೋದು ತುಂಬಾ ಕಷ್ಟ, ಯಾಕೆಂದರೆ ಸಿಗೋದೇ ಇಲ್ಲ ಅಂತ ಹೇಳ್ಬೋದು ನಾನು ಒಂದು ರೀತಿಯಿಂದ. ನೀವು ಕರ್ನಾಟಕದಲ್ಲಿ ಸುಮಾರು ಒಂದು ಶಾಪ್ಗಳ ಬೋರ್ಡ್ ನೋಡಿದ್ರು ಕೂಡ ಇಂಗ್ಲೀಷ್ ಅದರಲ್ಲಿ ಮೆನ್ಷನ್ ಇರುತ್ತೆ. ಸೊ ಮುಖ್ಯವಾಗಿ ನಾನು ನಾರ್ಮಲಾಗಿ ಹೇಳ್ತಾ ಇರೋದು. ಸೊ ಅದೇ ರೀತಿ ಸ್ವಲ್ಪ ನೀವು ಕೂಡ ಇಂಪ್ರೂವ್ ಆಗಬೇಕಾಗುತ್ತೆ. ಸೊ ನಿಮ್ಗೆ ಏನು ಹೆಲ್ಪ್ ಬೇಕು ಹೇಳಿ, ನಾನು ಅದೇ ರೀತಿ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಬಟ್ ಆದರೆ ನೀವು ಕೂಡ ಡೇ ಬೈ ಡೇ ಸ್ವಲ್ಪ ಇಂಪ್ರೂವ್ ಆಗಲೇಬೇಕು, ತಕಾಲಕ್ಕೆ ತಕ್ಕಂತೆ ನಡಿಬೇಕಂತ ಹೇಳ್ತೀವಿ. ಸೊ ಆ ರೀತಿ ಹೇಳ್ತಾ ಇರೋದು. ಇಲ್ಲಿ ಕನ್ನಡ ಇಂಗ್ಲೀಷ್ ಹಿಂದಿ ಮೂರು ಲ್ಯಾಂಗ್ವೇಜ್ ಹೇಳಿದಾರೆ ಅವರು. ಬಟ್ ಕನ್ನಡ ನಿಮಗೆ ಆಲ್ಮೋಸ್ಟ್ ನಿಮಗೆ ಹೇಳೋದಕ್ಕೆ ಕಾಲ್ಸ್ ಎಲ್ಲ ಬರೋದು ಮತ್ತು ಡೇಟಾಗಳನ್ನು ಕಲೆಕ್ಟ್ ಮಾಡೋದು ಕನ್ನಡ ಇರುತ್ತೆ. ಬಟ್ ಸ್ಟಿಲ್ ಏನಾದರೂ ನಿಮಗೆ ಇಂಗ್ಲೀಷ್ ಅಥವಾ ಹಿಂದಿ ಕೂಡ ರಿಕ್ವೈರ್ಮೆಂಟ್ ಬೇಕು ಅಂತ ಹೇಳಿದ್ದಾರೆ. ಸಮ್ಟೈಮ್ಸ್ ಏನಾದರೂ ಸಿಚುವೇಶನ್ ಬಂದರೆ ಹ್ಯಾಂಡಲ್ ಮಾಡೋಕೆ ಬರ್ತಿರಬೇಕು. ಆ್ಯಂಡ್ ಇಲ್ಲಿ ಮತ್ತೊಂದು ಏನಂತಂದರೆ, ಇಲ್ಲಿ ಉದಾಹರಣೆ ನಾನು ಹೇಳ್ತಾ ಇದ್ದೀನಿ, ಸುಮಾರು ಜನ ನನಗೆ ಈ ಮುಂಚೆ ಕಮೆಂಟ್ ಮಾಡ್ತಾ ಇದ್ರಿ ಕನ್ನಡ ಅಂದರೆ ಕಂಪ್ಲೀಟ್ ಪ್ಯೂರ್ ಕನ್ನಡದ ಜಾಬ್ಸೇ ಹೇಳಿ ಅಂತ ಹೇಳ್ತಾ ಇದ್ರಿ. ವರ್ಕ್ ಫ್ರಮ್ ಹೋಮ್ ಏನಿರುತ್ತೆ ಇದರಲ್ಲಿ ಕಂಪ್ಲೀಟ್ ಕನ್ನಡದಲ್ಲೇ ಕೆಲಸ ಇರೋದಿಲ್ಲ. ಓಕೆ, ಸೊ ಹೇಗಿರುತ್ತೆ ಅಂತಂದರೆ ಸಮ್ಟೈಮ್ಸ್ ಮೇಲ್ ಬರೆಯೋದಿರುತ್ತೆ, ಮೇಲೆಲ್ಲ ನಾವು ಕನ್ನಡದಲ್ಲಿ ಬರೆಯೋಕ್ಕಾಗಲ್ಲ, ಅದನ್ನು ನಾವು ಇಂಗ್ಲೀಷಲ್ಲೂ ಬರೀಬೇಕಾಗುತ್ತೆ. ಸೊ ಈ ರೀತಿ ನಾನು ಹೇಳ್ತಾ ಇರೋದು, ನಿಮಗೆ ಏನೇ ಒಂದು ಮೇಲ್ಸ್ಗಳು ಮಾಡ್ತಾ ಇದ್ದೀವಿ, ಒಂದು ಮ್ಯಾಂಡೇಟ್ರಿ ಏನಿರುತ್ತೆ ಹಿಂದಿಯಲ್ಲಿ ಬರೀಬೇಕು, ಅಥವಾ ಪ್ರೊಫೆಷ್ನಲ್ ಆಗಿ ಇಂಗ್ಲೀಷಲ್ಲಿ ಎಲ್ಲರೂ ಬರೀತಾರೋ ಹೆಚ್ಚಾನ ಹೆಚ್ಚು. ಸೊ ಹೀಗಾಗಿ ಹೇಳ್ತಾ ಇರೋದು, ನಿಮ್ಗೆ ಏನು ಹೈಫೈ ಇಂಗ್ಲೀಷ್ ಬರಬೇಕಂತ ಇಲ್ಲ, ನಾರ್ಮಲ್ ಬೇಸಿಕ್ ಇಂಗ್ಲೀಷ್ ಬಂದರೂ ಕೂಡ ಪರವಾಗಿಲ್ಲ. ಡೈಲಿ ಏನಾದರೂ ಇಂಪ್ರೂವ್ ಮಾಡ್ಕೋಬೇಕಂದ್ರೂ ಕೂಡ ಸ್ವಲ್ಪ ಸಣ್ಣ ಸಣ್ಣ ಕಾರ್ಟೂನ್ ಎಲ್ಲ ಸ್ವಲ್ಪ ಇದನ್ನ ಸೀರೀಸ್ ಎಲ್ಲ ಬರ್ತಾ ಇರುತ್ತೆ, ಕಾರ್ಟೂನ್ಸ್ ಸ್ಟೋರೀಸ್ ಬರುತ್ತೆ, ಅವುಗಳನ್ನ ಸ್ವಲ್ಪ ನೋಡಿ ಅದರಿಂದ ಸ್ವಲ್ಪ ಡೇ ಬೈ ಡೇ ನೀವು ಇಂಪ್ರೂವ್ ಆಗೇ ಆಗ್ತೀರಿ. ಮತ್ತು ಸ್ವಲ್ಪ ಅಷ್ಟಿಷ್ಟು ಎಲ್ರಿಗೂ ಬರ್ತಾ ಇರುತ್ತೆ, ಬಟ್ ಕಾನ್ಫಿಡೆಂಟ್ ಇರಲ್ಲ ನೀವು. ಸೊ ಕಾನ್ಫಿಡೆಂಟ್ ಒಂದು ಸಾರಿ ಆದರೆ ಅಂದರೆ ಎಲ್ಲ ಒಂದು ಈಸಿಯಾಗಿ ಬಿಡುತ್ತೆ. ಸೊ ನಾನಿಲ್ಲಿ ಹೇಳೋದು ಏನಂತಂದರೆ, ಮತ್ತೊಬ್ಬರಿಗೆ ನಾವು ಕಂಪ್ನಿಗಳಿಗೆಲ್ಲ ಬ್ಲೇಮ್ ಮಾಡೋದಕ್ಕಿಂತ ಸ್ವಲ್ಪ ನಾವು ಕೂಡ ಸ್ವಲ್ಪ ಅಪ್ಡೇಟ್ ಆಗಿರೋದು ಒಳ್ಳೆಯದಂತ ನನ್ನ ಅಭಿಪ್ರಾಯ. ಸೊ ಈ ಒಂದು ಜಾಬಲ್ಲಿ ನಿಮಗೆ ಕನ್ನಡ ಹಿಂದಿ ಇಂಗ್ಲೀಷ್ ಮೂರು ಕೇಳಿದ್ದಾರೆ. ಮೊಬೈಲ್ ಫೋನ್ ಕೂಡ ಬೇಕಂತ ಹೇಳಿದರೆ ಆ್ಯಂಡ್ರಾಯ್ಡ್ ಫೋನು, ಆ ಜೊತೆಗೆ ನಿಮಗೆ ಲ್ಯಾಪ್ಟಾಪ್ ಅಥವಾ ಪಿ ಸಿ ಮತ್ತು ಪ್ಲಸ್ ಇಂಟರ್ನೆಟ್ ಫೆಸಿಲಿಟಿ ಇದ್ದರೆ ಇನ್ನೂ ಒಳ್ಳೆಯದಂತ ಹೇಳಿದ್ದಾರೆ. ಓಕೆ, ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಎಲ್ಲರೂ ಕೂಡ ಈ ಒಂದು ಜಾಬ್ ಪ್ರೊಫೈಲ್ಗೆ ಅಪ್ಲೈ ಮಾಡಿ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಓಕೆ, ಸೊ ಮುಂದಿನ ನೋಟದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.